ಸೊ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಅದು ನಿನ್ನೆ ವಿಡಿಯೋ, ಅದು ಕಾಮಾಕ್ಷ ದೇವಸ್ಥಾನಕ್ಕೆ ಹೋಗಿದೆಲ್ಲ ಅದು ಕಂಟಿನ್ಯೂಡ್ ವಿಡಿಯೋ. ಸೊ ಇವಾಗ ಟೆಂಪಲ್ ರನ್ ಆದಮೇಲೆ ನೆಕ್ಸ್ಟ್ ಇವಾಗ ನಾವು ಎಂಜಾಯ್ ಮಾಡೋದಕ್ಕೆ ಒನ್ ಆಫ್ ದ ಫೇಮಸ್ ಬೀಚ್ ಆಗಿರುವ ಸೌತಲ್ಲಿರೋ ಗೋವಾದಲ್ಲಿರೋ ಬೀಚ್ ಯಾವಪ್ಪ ಅಂದರೆ ಕೋಲ್ವಾ ಬೀಚ್. ಎಸ್, ನಾವು ಇವಾಗ ಕೋಲ್ವಾ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟ್ಮೆಂಟ್ ಆಗಿರುತ್ತೆ, ಕೊನೆ ತನಕ ನೋಡಿ ಎಂಜಾಯ್ ಮಾಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಹುಡುಗಪ್ಪ. ಅದು ಎಲ್ಲರೂ ಹೇಗಿದ್ದೀರಾ? ಓಪ್ ಎವ್ರಿಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ. ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಗೋವಾ ಅಂದರೆ ಬೀಚು, ಬೀಚ್ ಅಂದರೆ ಗೋವಾ. ಎಸ್, ನಾನಿವತ್ತು ಗೋವಾದಲ್ಲಿ ಒನ್ ಆಫ್ ದ ಫೇಮಸ್ ಬೀಚಲ್ಲಿ ಇದ್ದೀನಿ, ಬೀಚ್ ಹತ್ರ ಇದ್ದೀನಿ. ಯಾವ ಬೀಚ್ ಅಂದರೆ ಕೋಲ್ವಾ ಬೀಚ್. ಎಸ್, ಕೋಲ್ವಾ ಬೀಚ್ ಹತ್ರ ಇದ್ದೀನಿ. ನೀವು ನೋಡ್ಬೋದು ನನ್ನ ಹಿಂದೆ ನೋಡ್ತಾ ಇದ್ರಲ್ಲ, ಸಮುದ್ರದ ಹತ್ರ ಬಂದಿದ್ದೀನಿ. ಇನ್ನೇನು ಅದರೊಳಗೆ ಡೈವ್ ಹೊಡಿತೀವಿ. ಆ ಡೈವ್ ಹೊಡೆಯೋದಕ್ಕೆ ಸ್ವಲ್ಪ ಏನು ಬೇಕು ನಮಗೆ, ಸ್ಟ್ರೆಂತ್ ಬೇಕಲ್ವ? ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಬೀಚಿಗೆ ಇಳಿಯೋಣ. ಹಾಗೆ ಬೀಚ್ ಸುತ್ತ ಒಂದು ರೌಂಡ್ ನಿಮಗೂ ತೋರಿಸಿ ನಾನು ಸ್ವಲ್ಪ ಎಂಜಾಯ್ ಮಾಡ್ತೀನಿ. ಸೊ ಇನ್ನೇನಾಗ್ತಡ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರು ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಎಂಜಾಯ್ ಮಾಡೋಣ. ಸೊ ಇವಾಗ ನಾವು ಪಲಾವು, ಮೊಸರು, ಕರ್ಜಿಕಾಯಿ ಹಾಗೆ ಚಟ್ನಿ ಸೊ ತಿಂತಾ ಇದ್ದೀವಿ. ಅಲ್ಲಿ ತೋರಿಸಿವ ನೋಡ್ತಾ ಇದ್ರಲ್ಲ ನನ್ನ ಹಿಂದೆ ಹಟ್ಗಳು, ಈ ಥರ ಹಟ್ಗಳು ಇರ್ತವೆ. ಸೊ ಇವು ಪೇ ಮಾಡಿ ತಗೋಬೇಕು. ಸೂಪರ್ ಸಖತ್ತಾಗಿದೆ ಬೀಚು, ಯಾವಾಗ ಬೀಳ್ತೀರಾ ಅಂತ ಅನಿಸ್ತಾ ಇದೆ. ಈ ಸೆಕೆಯಲ್ಲು ಸಖತ್ ಹ್ಯುಮಿಡಿಟಿ ಇದೆ ಗುರು, ಇಲ್ಲಿ ಮಾತ್ರ ಆ ಗೋವಾದಲ್ಲಿ ಸಖತ್ ಹ್ಯುಮಿಡಿಟಿ ಇದೆ. ಸೊ ಆ ಕಡೆ ಹೋಗಿ ನೋಡ್ಕೊಂಡು ಬರೋಣ. ಅಲ್ಲಿ ಹಿಂದೆ ನೋಡ್ತಾ ಇದ್ದಾರೆ ಜನರು, ಆ ಕಡೆ ಶಾಪ್ಗಳೆಲ್ಲ ಇದ್ದಾವೆ. ಆ ಕಡೆ ಒಂದು ರೌಂಡು ಹೋಗಿ ಬರೋಣ. ಯಾರೆಲ್ಲ ಗೋವಾಗೆ ಬಂದಿದ್ರಿ ಅಂತ ಜಸ್ಟ್ ಒಂದು ಥಮ್ಸ್ ಅಪ್ ತೋರಿಸಿ ನೋಡೋಣ. ತೋರಿಸ್ತೀರಲ್ವಾ? ಸೊ ನೀವು ನೋಡ್ಬೋದು ನನ್ನ ಹಿಂದೆ ಫುಲ್ಲು ಕಾಲ್ ಹತ್ರ ಎಲ್ಲ ಮರಳು ಮರಳು ಮರಳು. ಹಾಗೆ ಜನ 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 ಇದ್ದಾರೆ. ಯಾಕೆ ಇಷ್ಟೊಂದು ಜನ ಇದ್ದಾರೆ ಅಂದರೆ ಲಾಂಗ್ ವೀಕೆಂಡ್ಸ್ ಇದೆ ಅಲ್ವಾ, ಎಲ್ಲರಿಗೂ ಇಲ್ಲಿ ಮರಳಲ್ಲಿ ಕಾಲಿಟ್ರೆ ಅರ್ಧ ಇಂಚ್ ಕಾಲು ಒಳಗೆ ಹೋಗ್ಬಿಡುತ್ತೆ. ಸೊ ಇನ್ನೇನು ಬೀಚ್ ಒಳಗೆ ಇಳಿದ್ಬಿಡೋಣ. ಇಳಕ್ಕಿನ ಮುಂಚೆ ಕಾಸ್ಟ್ಯೂಮ್ನ ಚೇಂಜ್ ಮಾಡಬೇಕಲ್ಲ, ಈ ಡ್ರೆಸ್ಸೆಲ್ಲ ಆಡೋಕ್ಕೆದಿಕ್ಕಾಗಲ್ಲ. ಸೊ ಕಾಸ್ಟ್ಯೂಮ್ನ ಚೇಂಜ್ ಮಾಡಿ ಬೀಚ್ ಹತ್ರ ಸಿಗ್ತೀನಿ, ಎಂಜಾಯ್ ಮಾಡೋಣ. ಎಸ್, ಇವಾಗ ಔಟ್ಫಿಟ್ ರೆಡಿ ಇದೆ ನೀರಿಗೆ ಹಾರೋದಕ್ಕೆ. ಇವಾಗ ಇನ್ನೇನು ಹೋಗ್ತಾ ಇದ್ದೀವಿ ಬೀಚ್ ಹತ್ರ. ಸೊ ಎಂಜಾಯ್ ಮಾಡೋಣ, ನೋಡಿ ನೀವು ಕೂಡ ಎಂಜಾಯ್ ಮಾಡಿ. ಯಾಕಂದರೆ ಗೋವಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕನ್ನಡಿಗರೇ, ನಮ್ಮ ಕನ್ನಡಿಗರೇ ಇರೋದು. ನಾ ಉಳ್ಕೊಂಡಿದ್ದು ಕೂಡ ಅಲ್ಲೂ ಕೂಡ ಕನ್ನಡಿಗರೇ. ಸೊ ಇಲ್ಲ ನೋಡಿ ಬೀಚಿಗೆ ಹೋಗ್ತಾ ಇದ್ದೀವಿ. ಲಿಕ್ಕ ಬಂತು 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 ಸೂಪರ್. ಬರ್ರಿ ಬರ್ರಿ ಬರ್ರಿ.
ನೋಡಿ ನನ್ನ ಅವತಾರ ಹೇಗಿದೆ, ಈ ಬಿಸಿಲಲ್ಲಿ ಈ ಬೀಚ್ ಅಲ್ಲಿ ಆಡ್ತಾ ಇದ್ರೆ ಸೂಪರ್ ಸೂಪರ್. ಎಷ್ಟು ಜನ ಸೇರಿದ್ದಾರೆ ಅಂದ್ರೆ ಸೂಪರ್ ಆಸಮ್ ಆಗಿದೆ ಮಾತ್ರ. ಬೀಚ್ ಗೋವಾ ಅಂದ್ರೆ ಬೀಚು, ಬೀಚ್ ಅಂದ್ರೆ ಗೋವಾ. ಬಂದು 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 ಏನಾಗಿಲ್ಲ ಬಿಡಪ್ಪ. ಇವಾಗ ತಾನೆ ಜಸ್ಟ್ ನಾವು ಶಾಂತಾದುರ್ಗಿ ಟೆಂಪಲ್ಗೆ ಬಂದ್ವಿ. ಒಳಗಡೆ ವಿಡಿಯೋ ಫೋಟೋಗ್ರಫಿ ಇಸ್ ನಾಟ್ ಅಲೌಡ್, ಸೊ ಹೊರಗಡೆಯಿಂದಾನೆ ಸಖತ್ತಾಗಿ ಕಾಣುತ್ತೆ. ನಿಮಗೆ ತೋರಿಸ್ತೀನಿ ಹೊರಗಡೆಯಿಂದಾನೆ.